ಹಂಗಾಗ್ಬೋದು. ಸಮ್ಮಿಶ್ರ ಸರ್ಕಾರ ಇದೆ, ಬ್ಯಾಲೆನ್ಸ್ ಮಾಡೋದು ಕಷ್ಟದ ಕೆಲಸ, ಅದೇನು ಸುಲಭ ಅಲ್ಲ. ಎರಡು ಪಕ್ಷ ಇದೆ. ಸೊ ಈಗಾಗಲೇ ಒಂದು ಸಾರಿ ಅವರು ಸಮ್ಮಿಶ್ರ ಸರ್ಕಾರ ನಡೆಸಿದ್ದಾರೆ. ಸೊ ಅವ್ರ ಸಾಮರ್ಥ್ಯ ಇದೆ, ಮಾಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಘಟನೆ ಆದಾಗ ವೈಯಕ್ತಿಕವಾಗಿ ಮಾನಸಿಕವಾಗಿ ಆಗೋದು ಸ್ವಾಭಾವಿಕ. ಅವರು ನಾವು ಕೂಡ ಅವ್ರು ಕೊಟ್ಟಿರ್ಬೋದು, ಅವ್ರ ವೈಯಕ್ತಿಕ ಅಭಿಪ್ರಾಯ ನಾವು ಕೊಡಲಿಕ್ಕೆ ಆಗೋಲ್ಲ. ನಾವೇನಿದ್ರು ಕೂಡ ಅವ್ರಿಗೆ ಈಗಾಗಲೇ ಸಾಮರ್ಥ್ಯ ಇದೆ, ಕುಮಾರಸ್ವಾಮಿ ಅವ್ರಿಗೆ ಮಾಡ್ತಾರೆ. ಸೊ ನಮ್ಮಲ್ಲಿ ಸಮನ್ವಯ ಸಮಿತಿ ಇದೆ, ಮೀಟಿಂಗ್ ಮಾಡ್ತಾನೆ ಇರ್ತೀವಿ ಪದೇ 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 ಸಮಸ್ಯೆಗಳಾದರೆ. ಪರಿಹಾರ ಮಾಡಲಿಕ್ಕೆ ಅಲ್ಲಿ ವೇದಿಕೆ ಇದೆ, ಅಲ್ಲಿ ಹೇಳಿ ಅದು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಾಂದರೆ ಮತ್ತೆ ಜಂಟಿ ಎರಡು ಪಾರ್ಟಿ CLP ಕರ್ದಾಗ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದು ಸ್ವಾಭಾವಿಕವಾಗಿ ಇಂಥ ಘಟನೆಗಳು ನಡೆಯುವ ಸ್ವಾಭಾವಿಕ ಸಮ್ಮಿಶ್ರ ಸರ್ಕಾರದಲ್ಲಿ. ಸಮಸ್ಯೆ ಹೇಳಲಿಕ್ಕಾಗಲ್ಲ, ಎಲ್ಲರದು ಒಬ್ಬೊಬ್ಬರ ಅಭಿಪ್ರಾಯ ಬೇರೆ ಇರ್ತೈತೆ. ಅವ್ರಿಗೇನೋ ಸಮಸ್ಯೆ ಆಗಿರ್ಬೋದು, ಅವ್ರು ಹೇಳಿರ್ಬೋದು. ಅದನ್ನ ನಿಭಾಯಿಸುವಂತ ಶಕ್ತಿ CMಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ. ತೆರೆಮರೆಯಲ್ಲಿ ಸಿದ್ದರಾಮಯ್ಯನವರು ಮತ್ತೆ CM ಮಾಡುವಂತ ಕಾರ್ಯತಂತ್ರ ಇಲ್ಲ ಅದಂತೀ ಸದ್ಯಕ್ಕಂತೂ ಇಲ್ಲವೇ ಇಲ್ಲ, ಪ್ರಸ್ತಾವ ಇಲ್ಲ. ಕುಮಾರಸ್ವಾಮಿ ಅವರು ಇರ್ತೇ ಇರ್ತಾರೆ. ಥ್ಯಾಂಕ್ ಯು.